ಹಾಯ್ ಸ್ನೇಹಿತರೆ, ಕರ್ನಾಟಕ ಕೃಷಿ ಮಾರುಕಟ್ಟೆಯ ನಿನ್ನೆ ರಾಗಿ ಮತ್ತು ಸಜ್ಜೆ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಗಿ ಬೆಲೆಗಳ ವಿವರಗಳು: ಅರಸೀಕೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ 234 ಚೀಲಗಳು ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,000, ಹೆಚ್ಚಿನ ಬೆಲೆ 3,100, ಮಧ್ಯಸ್ಥ ಬೆಲೆ 3,000. ಗುಂಡ್ಲಿಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ, ಎಲ್ಲ ಬೆಲೆ ಬಂದು 2,500. ಬೆಂಗಳೂರು ಮಾರುಕಟ್ಟೆಯಲ್ಲಿ ಉತ್ತಮ ವೆರೈಟಿ ರಾಗಿ 157 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,900, ಹೆಚ್ಚಿನ ಬೆಲೆ 4,500, ಮಧ್ಯಸ್ಥ ಬೆಲೆ 4,300. ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಕೆಂಪು ರಾಗಿ ಕಡಿಮೆ ಬೆಲೆ 4,000, ಹೆಚ್ಚಿನ ಬೆಲೆ 4,400, ಮಧ್ಯಸ್ಥ ಬೆಲೆ 4,200. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ರಾಗಿ 500 ಚೀಲಗಳು ಟೆಂಡರ್ ಆಗಿದೆ. ಕಡಿಮೆ ಬೆಲೆ 3,200, ಹೆಚ್ಚಿನ ಬೆಲೆ 3,210, ಮಧ್ಯಸ್ಥ ಬೆಲೆ 3,206. ಸಜ್ಜೆ ಬೆಲೆಗಳ ವಿವರಗಳು: ರಾಮದುರ್ಗ ಮಾರುಕಟ್ಟೆಯಲ್ಲಿ ಸ್ಥಳೀಯ ಸಜ್ಜೆ 49 ಚೀಲಗಳು ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,400 ರೂಪಾಯಿ, ಎಲ್ಲ ಬೆಲೆ ಬಂದು 2,400 ರೇಟ್ ನಡೆದಿದೆ. ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಇತರೆ ಸಜ್ಜೆ 532 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2,450, ಹೆಚ್ಚಿನ ಬೆಲೆ 2,725, ಮಧ್ಯಸ್ಥ ಬೆಲೆ 2,470. ಇಂದು ಓವರಾಲ್ ಆಗಿ ರಾಗಿ ಬೆಲೆಗಳನ್ನು ನಾವು ನೋಡಿದರೆ ಗರಿಷ್ಠ ಬೆಲೆ 4,500 ರೂಪಾಯಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ಗರಿಷ್ಠ ರೇಟ್ ಎಂಬುದು ನಡೆದಿದೆ. ಇನ್ನು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ಸಜ್ಜೆ 2,725 ಗರಿಷ್ಠ ರೇಟ್ ಎಂಬುದು ನಡೆದಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಸ್ನೇಹಿತರಿಗೆ, ರೈತ ಬಾಂಧವರಿಗೆ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.